ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಏನೇನು ಟಾಸ್ಕ್ಗಳು ನಡೆಯಿತು, ಅದರಿಂದ ಆದ ಪರಿಣಾಮಗಳ ಬಗ್ಗೆ ನಾವು ಒಂದೊಂದೇ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತು ಬಿಗ್ ಬಾಸ್ ಗಡಿಗೋಪುರ ಎಂಬ ಟಾಸ್ಕ್ಗಳನ್ನು ಕೊಟ್ಟರು. ಇದರಲ್ಲಿ ಇಟ್ಟಿಗೆಗಳನ್ನು ಸಂಗ್ರಹಿಸುವ ಟಾಸ್ಕನ್ನು ನೀಡಿದರು. ಕೊಟ್ಟಂಥ ಸಮಯದಲ್ಲಿ ಇಟ್ಟಿಗೆಗಳನ್ನು ಕಲೆಕ್ಟ್ ಮಾಡಿ ತಮ್ಮ ಸ್ಥಳದಲ್ಲಿ ತಂಡಗಳು ಸಂಗ್ರಹ ಮಾಡಿ ಇಡಬೇಕು ಮತ್ತು ಇನ್ನೊಂದು ತಂಡ ಅದನ್ನು ಕದಿಯದಂತೆ ನೋಡಿಕೊಳ್ಳಬೇಕು. ಜೊತೆ ಜೊತೆಗೆ ಅದರ ಜೊತೆ ಇನ್ನೆರಡು ಟಾಸ್ಕ್ಗಳನ್ನು ಅವರು ಕೊಡ್ತಾ ಹೋದರು. ಅದೇನೆಂದರೆ ಬಣ್ಣದ ಇಟ್ಟಿಗೆಗಳನ್ನು ಟಾಸ್ಕ್ ಮೂಲಕ ಕೊಡುವುದು. ಈ ಸಮಯದಲ್ಲಿ ಕೆಲವು ಸದಸ್ಯರ ನಡುವೆ ಮಾತುಕತೆಗಳು ಬಂದು ಹೋಯಿತು. ಟಾಸ್ಕಿಗಿಂತ ಜಾಸ್ತಿಯಾಗಿ ಪ್ರಶಾಂತ್ ಮತ್ತು ಅರವಿಂದರ ನಡುವೆ ಸಣ್ಣದಾಗಿ ಮಾತುಕತೆ ನಡೆಯಿತು. ಅದನ್ನು ಕ್ಯಾಪ್ಟನ್ ಇಬ್ಬರು ಮಾತುಕತೆ ಮಾಡಿ ಪರಿಹಾರ ಮಾಡಿದರು. ಈ ನಡುವೆ ಚೆನ್ನಾಗಿ ನಡೆಯುತ್ತಿದ್ದ ಆಟದ ನಡುವೆ ರಾಜು ಮತ್ತು ಮಂಜು ಅವರಿಗೆ ಸಣ್ಣದಾಗಿ ಗಾಯಗಳಾದವು. ಆದರೆ ಗಾಯದಲ್ಲಿ ರಾಜೀವ್ ಅವರ ಕೈ ತಾಗಿ ಮಂಜು ಅವರ ಹಲ್ಲು ಮುರಿದೋಯಿತು. ಇದರಿಂದ ಇಬ್ಬರಿಗೂ ದೈಹಿಕವಾಗಿ ನೋವಾಯಿತು. ರಾಜೀವ್ ಇದರಿಂದ ತುಂಬ ಬೇಸರ ಪಟ್ಟುಕೊಂಡರು. ತನ್ನಿಂದಾಗಿ ಹಲ್ಲು ಹೋಯಿತು ಎಂದು ಅವರು ಈ ಸಂದರ್ಭದಲ್ಲಿ ಎಲ್ಲ ಸದಸ್ಯರ ಜೊತೆ ಹೇಳಿದರು. ಇಬ್ಬರು ಕ್ಷಮೆಯನ್ನು ಕೇಳಿದ್ದು ಮತ್ತು ಆಟದ ಮೆರುಗನ್ನು ಮತ್ತಷ್ಟು ಜಾಸ್ತಿ ಮಾಡಿಕೊಂಡರು. ಮುಂದುವರಿದಂತೆ ಬಣ್ಣದ ಇಟ್ಟಿಗೆಗಳನ್ನು ಸಂಗ್ರಹಿಸಲು ಸುತ್ತಮುತ್ತಲು ಹಗ್ಗ ಸುತ್ತಲು ಎಂಬ ಟಾಸ್ಕ್ ನಡೆಯಿತು. ಇದರಲ್ಲಿ ಜಾತ್ರೆ ತಂಡ ಗೆದ್ದಿತ್ತು. ಮುಂದಿನ ಟಾಸ್ಕ್ ಕೋಳಿ ಜಗಳದಲ್ಲಿ ಅನುಬಂಧ ತಂಡ ಗೆದ್ದು ಇಬ್ಬರು ಅಂಕಗಳಲ್ಲಿ ಸಮಾನರಾಗಿ ಮೂಡಿಬಂದರು. ಬಣ್ಣದ ಇಟ್ಟಿಗೆಗಳನ್ನು ಸಂಗ್ರಹಿಸಲು ಮತ್ತೊಂದು ಟಾಸ್ಕನ್ನು ಬಿಗ್ ಬಾಸ್ ನೀಡಿದರು. ಪ್ರತಿ ತಂಡದ ಒಬ್ಬೊಬ್ಬ ಸದಸ್ಯರು ನೀರಿನ ಮಧ್ಯೆ ಸ್ಟೂಲ್ ಮೇಲೆ ನಿಲ್ಲಬೇಕು. ಯಾರು ಹೆಚ್ಚು ಸಮಯ ನಿಲ್ಲುತ್ತಾರೋ ಅವರು ಇಟ್ಟಿಗೆಗಳನ್ನು ಪಡೆಯುತ್ತಾರೆ. ಮಂಜು ಅವರು ಈ ಸಂದರ್ಭದಲ್ಲಿ ಸ್ವಲ್ಪ ಭಾವುಕರಾದರು. ದೈಹಿಕವಾಗಿ ನೋವು ಅನುಭವಿಸಿದ್ದು ಮತ್ತು ಪ್ರಶಾಂತ್ ಅವರು ಕೋಳಿ ಜಗಳ ಆಟದಲ್ಲಿ ಸೋತದ್ದು ಕೂಡ ಇವರ ಮೇಲೆ ಪರಿಣಾಮ ಬೀರಿತ್ತು. ಟಾಸ್ಕ್ಗಳು ಮುಂದುವರಿಯುವ ಸಾಧ್ಯತೆ ಇದೆ. ಸರಿ ಸ್ನೇಹಿತರೆ, ನಾಳೆ ಮತ್ತಷ್ಟು ಇಟ್ಟಿಗೆಗಳ ಕಥೆಗಳನ್ನು ನೋಡೋಣ. ಅಲ್ಲಿಯವರೆಗೆ ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ.